ಟ್ರೈಲರ್ ತುಂಬಾ ಚೆನ್ನಾಗಿದೆ ಇದಕ್ಕೆ ಹಿಂದೆ ಟೀಸರ್ ಒಂದಷ್ಟು ಡೈಲಾಗ್ ಗಳು ತುಂಬ ವೈರಲ್ ಆಗಿತ್ತು ಮತ್ತೆ ಇಂಪಾರ್ಟೆನ್ಸ್ ಸಿನಿಮಾದ ಇಂಪಾರ್ಟೆನ್ಸ್ ತೋರಿಸ್ತಾ ಇತ್ತು ಬಹಳ ಮುಖ್ಯವಾಗಿ ಬೆಂಗಳೂರಲ್ಲಿ ಒಳ್ಳೆಯವರಾಗಿ ದುಡ್ ದುಡ್ಡು ಅಂದ್ರೆ ಕೋಟಿ ಮಾಡೋದು ಬಹಳ ಕಷ್ಟನ ಆಗದೆ ಇಲ್ವಾ ಅನ್ನೋ ಮಾತುಗಳು ಸೊ ನಿಮ್ಮಿಬ್ಬರ ಜರ್ನಿ ನೋಡ್ಕೋ ಬಂದ್ರೆ ಸಾಕಷ್ಟು ಹೊಡೆದಾಟಗಳು ಹೋರಾಟಗಳೆಲ್ಲ ಆಗಿದೆ ಸೊ ಇಬ್ಬರಿಗೂ ನಿಮ್ಮ ವೈಯಕ್ತಿಕ ತುಂಬಾ ಹತ್ರ ಆಗುತ್ತೆ ಹೇಗೆ ಅಂತಂದ್ರೆ ಇದು ಪ್ರತಿಯೊಬ್ಬರಿಗೂ ಹತ್ರ ಆಗುತ್ತೆ ಯಾಕೆಂದ್ರೆ ಒಂದು ಮಹಾನಗರದಲ್ಲಿ ಬದುಕುವಾಗ ಒಂದು ಮಹರ್ ನಗರ ಇದು ಬೆಂಗಳೂರಲ್ಲಿ ಕಥೆ ಅಲ್ಲ ಜನತಾ ಅನ್ನೋ ಒಂದು ಕಾಲ್ಪನಿಕ ಊರಲ್ಲಿ ನಡೆಯೋ ಕತೆ ಒಂದು ಮಹಾನಗರದಲ್ಲಿ ನಡೆಯೋ ಕತೆ ಮಹಾನಗರದಲ್ಲಿ ಬದುಕ್ತಾ ಇರುವಾಗ ಅನೇಕ ಸವಾಲುಗಳು ಇರುತ್ತೆ ಇಡೀ ನಗರ ಒಂದು ಮಟ್ಟಕ್ಕೆ ಆಗಿರುತ್ತೆ ಸೊ ಅಲ್ಲಿ ಪ್ಯೂರಿಟಿ ಇರುವ ಒಬ್ಬ ವ್ಯಕ್ತಿ ತನ್ನ ಪ್ಯೂರಿಟಿಯನ್ನು ಉಳಿಸ್ಕೊಳ್ಳೋದಕ್ಕೆ ಗುದ್ದಾಡೋದು ಕಷ್ಟ ಅದು ಒಬ್ಬ ಲೋಕೇಶ್ ಕೂಡ ಅನುಭವಿಸಿರ್ತಾರೆ ನಾನು ಅನುಭವಿಸಿರ್ತೀನಿ ಇನ್ನೊಬ್ಬರು ಅನುಭವಿಸಿರ್ತಾರೆ ಜನ ಅನುಭವಿಸಿರ್ತಾರೆ ಈ ಥರ ಅಂದರೆ ಒಂದು ಸವಾಲನ್ನು ಪ್ಯೂರಿಟಿಯನ್ನು ಉಳಿಸ್ಕೊಳ್ಳೋದು ಹೆಂಗೆ ಅನ್ನೋ ಒಂದು ತಿಕ್ಕಾಟ ಸತತವಾಗಿ ಮನುಷ್ಯನಲ್ಲಿ ನಡೀತಾನೆ ಇರುತ್ತೆ ಹಾಗಾಗಿ ಇದು ಎಲ್ರಿಗೂ ಈ ವಿಷಯ ಆಗೋದ್ರಿಂದ ಕೋಟಿಯನ್ನು ನೋಡಿದಾಗ ಅವರಿಗೆ ಅವ್ರ ಜೀವನದ ಒಂದು ತುಣುಕು ಕಾಣಿಸುತ್ತೆ ಅಂತ ನಾನು ನಂಬಿದ್ದೀನಿ ಹಾಗಾಗಿ ಅವರಿಗೆ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಇದೆ ಲೋಕೇಶ್ ಸಾಕಷ್ಟು ಡಾಲಿ ಡಾಲಿಯವರು ಮಾತಾಡ್ತಾ ಹೇಳ್ತಾ ಇದ್ರು ಅಂದರೆ ಯಾರು ಕತೆ ಕೇಳೋಕ್ಕೆ ಬರ್ತಾ ಇದ್ದೀನಿ ಅಂತಂದ್ರೆ ಎರಡೂವರೆ ಗಂಟೆ ಹೆಂಗಪ್ಪ ತಡ್ಕೊಳ್ಳೋದು ಅಂತ ಅನಿಸ್ತಾರೆ ಬಟ್ ನೀವು ಬಂದಾಗಲೂ ಒಂದು ಒಳ್ಳೆ ಇರುವಂತ ವ್ಯಕ್ತಿ ಕೇಳಲೇಬೇಕಲ್ಲ ಅಂತ ಕೂತಿರ್ತಾರೆ ಬಟ್ ಕತೆ ಕೇಳ ಮೇಲೆ ಅವರೇ ಸಾಕಷ್ಟು ಇನ್ಪುಟ್ಸ್ ಇನ್ಪುಟ್ಸನ್ನು ಕೇಳಿದಾರೆ ಹೇಗೆ ಮಾಡೋದು ಹೇಗ್ ಹೇಗೆ ಸಾಧ್ಯ ಈ ಸಿನಿಮಾನ ಅಂತಲ್ಲ ಅವರು ಈ ಸಿನಿಮಾದ ಮೇಲೆ ಕೊಟ್ಟಂಥ ಆ ಒಂದು ಒಲವು ಎಷ್ಟಿತ್ತು ಇಲ್ಲ ಅವ್ರಿಗೆ ತುಂಬ ತೊಂದರೆ ಕೊಟ್ಟಿದ್ದೀನಿ ಒಂದು ಇಪ್ಪತ್ತು ಸತಿ ಒಂದು ಇಪ್ಪತ್ತು ಸತಿ ನಾನು ಅವರಿಂದ ಈ ಸ್ಕ್ರಿಪ್ಟನ್ನು ಓದಿಸಿದ್ದೀನಿ ಅವರು ನನಗೆ ಪಾಪ ಸಿನಿಮಾ ಶೂಟ್ ಮೇಲೆ ಹೇಳಿದ್ರು ನನ್ನನ್ನು ಹೊಸಬ್ರ ಥರ ಟ್ರೀಟ್ ಮಾಡಿದ್ವಿ ನೀವು ಅಂತ ಅದು ಹೌದು ಅದು ಡಾಲಿಯ ಪ್ರೀತಿ ಅವರು ಅವರು ಅದನ್ನು ಏನೇನು ಮಾಡಬಹುದು ಅಂತ ನನಗೆ ಕುತೂಹಲ ಅಷ್ಟೇ ಹಾಗಾಗಿ ಇಪ್ಪತ್ತು ಸತಿ ಓದಿಸಿದ್ದೀನಿ ಒಂದು ನಾಲ್ಕು ಸತಿ ಅವರಿಗೆ ನಾನು ನೆರೇಷನ್ ಕೊಟ್ಟಿದ್ದೀನಿ ಅವರು ಅಂದರೆ ಇಪ್ಪತ್ತು ಸತಿ ಅವರು ನಮಗಾಗಿ ಓದಿದ್ದಾರೆ ಅಂದರೆ ಬೇರೆ ಆರ್ಟಿಸ್ಟ್ಗಳ ಜೊತೆ ರಿಹರ್ಸಲ್ ಮಾಡ್ತಾ ಇದ್ವಲ್ಲ ಯಾಕೆಂದರೆ ಇದು ಸಿಂಕ್ ಸೌಂಡ್ ಸಿನಿಮಾ ಅಂದರೆ ನಾವು ಡಬ್ಬಿಗೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಅಂದರೆ ಲೈವ್ ಶೂಟಲ್ಲಿ ಇರುವ ಸೌಂಡನ್ನೇ ನಾವು ಬಳಸಿರೋದು ಸಿನಿಮಾದಲ್ಲಿ ಮೋಸ್ಟ್ಲಿ ಸೊ ಹಾಗಾಗಿ ಡೈಲಾಗ್ಗಳು ಸ್ವಲ್ಪ ಅಕ್ಯುರೇಟ್ ಆಗಿರಬೇಕಾಗಿತ್ತು ಅವರಿಗೆ ಸ್ವಲ್ಪ ತೊಂದರೆ ಕೊಟ್ಟಿದ್ದೀನಿ ನಾನು ಅವರು ತುಂಬ ಇಷ್ಟಪಟ್ಟು ಈ ಪಾತ್ರ ಮಾಡಿದ್ದಾರೆ ಸೊ ಐ ಥಿಂಕ್ ಏನೋ ಸೊ ಲವ್ ಮಾಡ್ಕೊಂಡು ಈ ಪಾತ್ರ ಮಾಡಿದ್ದಾರೆ ತುಂಬಾ ಜನ ಯಾಕೆ ಮಾಡಿದ್ದಾರೆ ನೀವು ಗ್ಯಾರಂಟಿ ಹೇಳ್ತೀರಾ ಸರಿ ಕೊನೆಯದಾಗಿ ಸುದೀಪ್ ಸರ್ ಅಂದರೆ ಈವೆಂಟ್ ಬಂದು ಇಡೀ ಸಿನಿಮಾಗಿದ್ದಾರೆ ಮತ್ತೆ ನಿಮ್ಮ ಒಂದು ಗೆಳೆತನ ಬಗ್ಗೆ ಒಂದಷ್ಟು ಮಾತಾಡ್ತಾ ಇದ್ರು ಪ್ರೋಗ್ರಾಮ್ ಬಂದಿರುವಂಥದ್ದು ಸೊ ಸುದೀಪ್ ಸರ್ ಈ ಸಿನಿಮಾಗ್ ಒಂದು ಸಾಥಾಗಿ ಆಗಿ ಮತ್ತು ಮತ್ತೆ ನಿಮ್ಮ ಇಡೀ ಕುಟುಂಬದಲ್ಲಿ ಅವರಿರುವಂಥ ಇಟ್ಟಿರುವಂತದ್ದು ಇದು ನನಗೆ ಆ ಪ್ರೋಗ್ರಾಮಿಗೆ ಸುದೀಪ್ ಅವರನ್ನು ನಾನು ಕರೆಯೋಕ್ಕೆ ಹೋದಾಗ ಅವರು ಬ್ಯುಸಿ ಇರ್ತಾರೆ ಅವರು ಬರ್ತಾರೋ ಇಲ್ವೋ ಅನ್ನೋದಿತ್ತು ಬಟ್ ನಾನು ಹೋಗಿ ಕೇಳಿದ ಕೂಡಲೇ ಒಂದು ನಿಮಿಷ ಅವರು ಪಾಪ ಏನು ಕೆಲಸ ಇತ್ತು ಅವರು ಸಾಕಷ್ಟು ಬ್ಯಿನೂ ಇರ್ತಾರೆ ಅವರು ಶೂಟ್ ಮಾಡ್ತಿದ್ದಾರೆ ಅವ್ರದ್ದು ಒಂದು ಸಿನಿಮಾ ಶೂಟಿಗೆ ಹೋಗ್ತಿದೆ ಇನ್ನೊಂದು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಇದೆ ಇನ್ಯಾವುದೋ ಕತೆ ಕೇಳ್ತಿದ್ದಾರೆ ಅವ್ರು ಯಾವಾಗಲೂ ಬ್ಯುಸಿಯಾಗಿರುವ ವ್ಯಕ್ತಿ ಬಟ್ ಸುದೀಪ್ ಅವರು ನಾನು ಹೋಗಿ ಕೇಳಿದಾಗ ಇಲ್ಲ ನಾನು ಬರ್ತೀನಿ ನಾನು ಮಾಡಿಕೊಡ್ತೀನಿ ಹತ್ತು ವರ್ಷ ನಾವು ಕೆಲಸ ಮಾಡಿದ್ದೀವಿ ನಿನಗೆ ಮಾಡಿದೆ ನಾನು ಇನ್ನು ಯಾರಿಗೆ ಮಾಡಲಿ ಅಂತ ನನಗೆ ಪ್ರಶ್ನೆ ಕೇಳಿ ಆ್ಯಂಡ್ ಅವರು ಖುಷಿಯಿಂದ ಬಂದು ಇದನ್ನು ಒಂದೂವರೆ ಗಂಟೆ ಆ ಪ್ರೋಗ್ರಾಮಲ್ಲಿ ಸ್ಟೇಜಲ್ಲಿ ಎಂಟರ್ಟೈನ್ ಮಾಡಿ ನಮ್ಮ ಇಡೀ ತಂಡವನ್ನು ಪ್ರೋತ್ಸಾಹಿಸಿ ಹೋಗಿದ್ದಾರೆ ಅದಕ್ಕೆ ಅವರೊಬ್ಬರು ಸ್ಟಾರು ಅದಕ್ಕೆ ಅವರು ಒಬ್ಬರು ಎಲ್ಡರ್ ಬ್ರದರು ಅದಕ್ಕೆ ಅವರು ಬಿಗ್ ಬ್ರದರು ಬಿಗ್ ಬಾಸು ಸೊ ಆ ಸ್ಪಿರಿಟು ಅವರು ಕೊಡೋಕ್ಕಾಗುತ್ತೆ ಆ್ಯಂಡ್ ನೀವು ನೋಡಿ ಸುದೀಪ್ ಅವರು ಯೂಶ್ವಲಿ ಅವ್ರ ಜೊತೆ ನೀವು ಹತ್ತು ನಿಮಿಷ ಕಳೆದ್ರೆ ನಿಮಗೊಂದು ಒಂದು ಲೆವೆಲ್ನ ಪಾಸಿಟಿವ್ ಎನರ್ಜಿ ಜೊತೆ ನೀವು ಹೊರಗಡೆ ಬರೋಕ್ಕೆ ಸಾಧ್ಯ ಇದೆ ಯಾಕೆಂದರೆ ಅವರು ಆ ಹಾರ ಇದೆ ಯಾಕೆಂದರೆ ಈಸ್ ಅ ಸ್ಟಾರ್ ಸೊ ಅವರು ಬಂದು ನನಗೆ ನಾನು ಅವತ್ತೇ ಹೇಳಿದೆ ಸ್ಟೇಜ್ ಮೇಲೆ ನನಗೆದ್ದಷ್ಟು ಖುಷಿಯಾಗಿದೆ ನನಗೆ ಅಂತ ಯಾಕೆಂದರೆ ಅವ್ರು ಬಂದು ಒಂದೂವರೆ ಗಂಟೆ ಇರೋದು ಏನು ಅನ್ನೋದು ಅದರ ವ್ಯಾಲ್ಯೂ ಏನು ಅನ್ನೋದು ನನಗೆ ಗೊತ್ತು ನಾನು ಅವರನ್ನು ಈ ಹಿಂದೆ ಅನೇಕ ಸಾರಿ ಅನೇಕ ಪ್ರೋಗ್ರಾಮ್ಗಳಲ್ಲಿ ನಾವು ಜೊತೆಯಾಗಿ ಕೆಲಸ ಮಾಡಿದ್ದೀವಿ ಅದು ನನಗೆ ಗೊತ್ತಿದೆ ನಿಜವಾಗ್ಲೂ ಏನೋ ಸೊ ಐ ವಿಲ್ ಬಿ ಐ ವಿಲ್ ಬಿ ಗ್ರೇಟ್ಫುಲ್ ತುಂಬ ಗ್ರೇಟ್ಫುಲ್ ಇದ್ದೀನಿ ನಾನು ಆ್ಯಂಡ್ ಅಂದರೆ ಕೋಟಿ ಕೋಟಿ ಥ್ಯಾಂಕ್ಸ್ ಹೇಳಬೇಕು ಅವರಿಗೆ ಇದನ್ನು ನನಗೆ ಮಾಡಿಕೊಟ್ಟಿದ್ದಕ್ಕೆ ಅವರ ಪ್ರೀತಿ ನಾನು ಗಳಿಸ್ಕೊಂಡಿದ್ದೀನಿ ಅನ್ನೋದ್ರಲ್ಲಿ ನಾನು ಖುಷಿಯಾಗಿದ್ದೀನಿ ಲೋಕೇಶ್ ಇದಕ್ಕೆ ಇನ್ನೊಂದು ಪ್ರಶ್ನೆ ಬಿಗ್ ಸರ್ಪ್ರೈಸ್ ಸಿನಿಮಾದಲ್ಲಿ ಒಂದು ಕಾಯ್ತಾ ಇದೆ ದುನಿಯಾ ಸರ್ ಏನೋ ಪಾತ್ರ ಮಾಡಿದ್ದಾರೆ ಏನೋ ಒಂದಷ್ಟು ಕುತೂಹಲದ ಪ್ರಶ್ನೆಗಳು ಓಡಾಡ್ತಾ ಇದೆ ನಿಜಾನಾ ಸರ್ಗೆ ಅವ್ರ ವಾಯ್ಸ್ ಅಂತೂ ಇದೆ ಅವ್ರ್ ವಾಯ್ಸ್ ಅಂತೂ ಇದೆ ಅವರು ಅವರು ಬರ್ತಾರ ನೋಡಿ ಸೊ ನಿಮ್ಗೆ ನಾನು ಸಿನಿಮಾ ತೋರಿಸ್ತೀನಿ ನಾಲ್ಕೈದು ದಿನ ಇದೆ ಆ ಕುತೂಹಲ ಇರಲಿ ಸೊ ಅದು ಎಷ್ಟು ಬರ್ತಾರೆ ಬರ್ತಾರಾ ಇಲ್ವಾ ನೋಡಿ ನೀವು ಥ್ಯಾಂಕ್ ಯು ಸೊ ಮಚ್ ಸರ್ ಒಳ್ಳೆದಾಗ್ಲಿ ಈ ಕೋಟಿ ಪುಣ್ಯ ಕೋಟಿ ಆಗಿ ಇದ್ಕೊಂಡೇ ಕೋಟಿ ಮಾಡ್ತಾನ ಇಲ್ವಾ ತೆರೆ ಮೇಲೆ ನೋಡ್ತೀವಿ